ಇಲ್ಲಿ ಸೇರಿರತಕ್ಕಂಥ ಎಲ್ಲ ಸಂಘ ಪರಿವಾರದ ನಾಯಕರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮತ್ತು ಈ ಭಾಗದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು, ಮತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಮತಬಾಂಧವರು, ಇವತ್ತು ದೇಶವನ್ನು ಉಳಿಸಿಕೊಳ್ಳುವಂಥ ಒಂದು ಚುನಾವಣೆ ನಡೀತಾ ಇದೆ. ಈ ರಾಷ್ಟ್ರವನ್ನು ಕಂಡಂಥ ಹೆಮ್ಮೆಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರನ್ನು ಟ್ರಯಲ್ ಬೇಸ್ ಆಗಿ ತಾವೆಲ್ಲ ಕಳೆದ ಬಾರಿ ಆಯ್ಕೆ ಮಾಡಿದ್ದೀವಿ. ಯಾವುದೇ ಒಂದು ಗಾಡಿ ತಯಾರು ಮಾಡಬೇಕಾದ್ರೆ ಟಾಟಾ ಕಂಪನಿಯವರು ಫಸ್ಟು ಟ್ರಯಲ್ ಬಿಡ್ತಾರಂತೆ. ಆ ಗಾಡಿ ಯಾವ ರೀತಿ ಓಡುತ್ತೆ, ಅದರ ಕಂಡೀಷನ್ ಏನು ಅಂತ. ಈ ದೇಶದ ಜನ 60 ವರ್ಷದ ಕಾಂಗ್ರೆಸ್ನ ದುರಾಡಳಿತವನ್ನು ನೋಡಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಬೇಕನ್ನೋದನ್ನು ಮನಗಂಡು 5 ವರ್ಷದ ಹಿಂದೆ ನೀವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಾಯಕನನ್ನು ಪ್ರಧಾನಮಂತ್ರಿಯನ್ನು ಮಾಡಿದ್ದೀರಿ. ಆ ಪ್ರಧಾನಮಂತ್ರಿ ವ್ಯಕ್ತಿ ಫಸ್ಟು ಸೆಷನ್ ಒಳಗಡೆ ಹೋಗಬೇಕಾದ್ರೆ ಅದಕ್ಕೆ ನಮಸ್ಕಾರ ಮಾಡಿ ಒಳಗಡೆ ಹೋದರು. ಅಂದರೆ ನಾನು ಅದರ ಒಳಗಡೆ ಹೋಗೋ ಮುಂಚೆ ಆ ಪವಿತ್ರವಾದ ಒಂದು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಹೋಗ್ಬೇಕು ಅಂತೇಳಿ ಪ್ರವೇಶ ಮಾಡಬಹುದು. ಆದ್ರೆ ನಾವೆಲ್ಲ ಇವತ್ತು ಹೆಮ್ಮೆ ಪಡಬೇಕಾಗ್ತದೆ. 5 ವರ್ಷದ ಆಡಳಿತದಲ್ಲಿ ಯಾವುದೇ ತರದ ಭ್ರಷ್ಟಾಚಾರ ಇಲ್ಲದೆ ಸರ್ಕಾರ ನಡೆಸಿದ್ರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಬಂದ್ಬಿಡೆ. ಈ ದೇಶದ ಪ್ರಧಾನಿ ಹೇಳ್ತಾರೆ, ನಾನು ಈ ದೇಶದ ಸೇವಕ, ಈ ದೇಶದ ವಾಚ್ಮ್ಯಾನ್, ನಾನು ಈ ದೇಶದ ಕಾವಲುಗಾರ, ಈ ದೇಶದ ಚೌಕಿದಾರ ಅಂತ ಹೇಳ್ತಾರೆ. ಇವತ್ತು ಇತಿಹಾಸವನ್ನ ತೆಗೆದ್ರೆ ನೀವು 60 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ, ಅವರ ಬಾಯಲ್ಲಿ ಇಂಥ ಭಾಷೆಗಳು ಯಾವತ್ತಾದ್ರೂ ಬಂದಿದೆಯಾ? ನಾನು ವಾಚ್ಮ್ಯಾನ್ ಅಂತ ಹೇಳಿದಾರ? ನಾನು ಒಬ್ಬ ಸೇವಕ ಅಂತ ಯಾವತ್ತೂ ಹೇಳಲಿಲ್ಲ. ಆದ್ರೆ ಅವರು ಕಾಶಿಗೆ ಹೋದಾಗ, ವಾರಣಾಸಿಗೆ ಹೋದಾಗ ಅಲ್ಲಿಯ ಕೆಲಸ ಮಾಡುವವರ ಪಾದವನ್ನ ತೊಳಿತಾ ಇದ್ರು. ಒಬ್ಬರು ಪ್ರಧಾನಮಂತ್ರಿ ಅಲ್ಲಿಯ ಕೆಲಸ ಮಾಡುವವರ ಪಾದವನ್ನ ತೊಳೆದು ಪೂಜೆ ಮಾಡಿದ್ರು. ಇದು ನಮ್ಮ ಪ್ರಧಾನಮಂತ್ರಿ. ಹಾಗಾಗಿ ಇಂಥ ಒಂದು ವ್ಯಕ್ತಿಯನ್ನ ನಮಗೆ ಸಿಕ್ಕಿದ್ದು ಪುಣ್ಯ ಅಂತ ಅಂದ್ಕೊಂಡು ದೇಶ ಉಳಿಬೇಕು. ಯಾಕಂದ್ರೆ ಈ ದೇಶವನ್ನ ಬ್ರಿಟಿಷರು ಆಳಿದಂತ ದೇಶ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಬ್ರಿಟಿಷರನ್ನ ಆಚೆ ಕಳಿಸ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಆಯ್ತೋ, ಈಗ ಆ ಸಂಸ್ಕೃತಿ ಸ್ಟಾರ್ಟ್ ಆಗ್ಲಿಕ್ಕೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಉಗ್ರಗಾಮಿಗಳು ಪಾಕಿಸ್ತಾನದವರು ಯಾವಾಗ ಭಾರತವನ್ನ ಗಡಿದಾಟಿ ಭಾರತವನ್ನ ವಶ ಮಾಡಿಕೊಳ್ಳಿಕ್ಕೆ ನಾನಾ ತರ ಷಡ್ಯಂತ್ರ ನಡೀತಾ ಇದೆ. ಆದ್ರೆ ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೆ ಅವಕಾಶ ಕೊಡದೇನೆ ಸೈನಿಕರನ್ನ ಗಟ್ಟಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಕಳೆದ ಬಾರಿ ಒಬ್ಬ ನಮ್ಮ ಸೈನಿಕರನ್ನ ಪಾಕಿಸ್ತಾನದವರು ಅಪಹರಿಸಿದಾಗ 48 ಗಂಟೆಯಲ್ಲಿ ಜೀವಂತವಾಗಿ ಕರೆಯುವ ತಾಕತ್ತಿದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಬಿಟ್ಟರೆ ಬೇರೆ ಯಾರಿಗಿಲ್ಲ ಅಂತ ಬಯಸ್ತೀನಿ ಸ್ನೇಹಿತರೆ. ಈ ಭಾಗದಲ್ಲಿ ಶೋಭಾ ಕರಂದ್ಲಾಜಿ ಅವರು ತಮ್ಮನ್ನ ಪರ್ಸನಲ್ ಆಗಿ ಬಂದು ಮೀಟ್ ಆಗ್ಲಿಕ್ಕೆ ಆಗದೆ ಇರ್ಬೋದು, ಸಭೆಯಲ್ಲಿ ಪಾಲ್ಗೊಳ್ಳಿಕ್ ಆಗದೇ ಇರ್ಬೋದು. ನಮ್ಮ ಈ ಉಡುಪಿ ಚಿಕ್ಕಮಂಗಳೂರು ಸುಮಾರು 285 ಕಿಲೋಮೀಟರ್ನ ದೊಡ್ಡವಾದ ದೊಡ್ಡ ಕ್ಷೇತ್ರ ಇದು. ಹಾಗಾಗಿ ಅವರ ಪರವಾಗಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿ ಪ್ರೋಟೋಕಾಲಿನ ಈ ಚುನಾವಣೆಯ ಪ್ರಭಾರಿಯಾಗಿ ಅವರ ಪರವಾಗಿ ನಾನು ಮತವನ್ನು ಕೇಳಲಿಕ್ಕೆ ಬಂದಿದ್ದೀನಿ. ಹಾಗೆ ಚೈತ್ರ ಕುಂದಾಪುರ ಅವರು ಹೇಳಿದಾಗೆ ಅನೇಕ ಸಂಗತಿಗಳನ್ನು ಅವರು ಹೇಳಿದ್ದಾರೆ. ಹಾಗಾಗಿ ದಿನನಿತ್ಯ ನೀವು ನೋಡ್ತಾ ಇದ್ದೀರಿ, ಮಾಧ್ಯಮಗಳು ಕೂಡ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ತುಂಬ ಚೆನ್ನಾಗಿ ಬಿಂಬಿಸ್ತಾ ಇದ್ದಾರೆ. ಮತ್ತೆ ಈ ಭಾಗದ ಸಂಘ ಪರಿವಾರದ ನಾಯಕರು ಕೂಡ ಅವರು ಯಾವುದೇ ಅಪೇಕ್ಷೆಯಿಂದ ಕೆಲಸ ಮಾಡ್ತಾ ಇಲ್ಲ, ಸಂಘ ಪರಿವಾರದ ನಾಯಕರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಖುಷಿ ಅನ್ನಿಸ್ತು, ಬೆಳಗ್ಗೆಯಿಂದ ನಮ್ಮೆಲ್ಲ ಸ್ನೇಹಿತರು ಸಂಘ ಪರಿವಾರದವರು ನನ್ನ ಜೊತೆಗೆ ಬಂದು ಕೆಲಸ ಮಾಡ್ತಾ ಇದ್ರು. ಅವರ ಮೇಲೆ 10 ಕೇಸುಗಳನ್ನು ದಾಖಲೆ ಮಾಡಿದೆ ಈ ಕಾಂಗ್ರೆಸ್ ಪಕ್ಷ.
ಹತ್ತಲ್ಲ ನೀವು ನೂರು ಮಾಡಿ. ಅದಕ್ಕೆ ನಮಗೇನಿಲ್ಲ, ಇನ್ನು ಎರಡು ತಿಂಗಳು ನೀವು ನಮ್ಮ ಪಾರ್ಟಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ನಿಮ್ಮ ಕೇಸು ಏನಿದೆ, ಸುಳ್ಳು ಸುಳ್ಳು ಕೇಸುಗಳು ಏನು ಹಾಕಿದ್ರಿ ಅದೆಲ್ಲ ಖುಲಾಸೆ ಮಾಡುವಂತ ದಿನಗಳು ಹತ್ರ ಬಂದಿದೆ. ಇನ್ನು ನೂರು ಕೇಸ್ ಹಾಕಿ ದೇಶಕ್ಕಾಗಿ ನಾವು ಕೇಸ್ ತಗೊಳ್ಳಿಕ್ಕೆ ರೆಡಿ ಇದ್ದೇವೆ. ಸಂಘ ಪರಿವಾರದ ನಾಯಕರ ಜೊತೆ ಭಾರತೀಯ ಜನತಾ ಪಾರ್ಟಿ ಇದೆ. ತಮಗೆ ಮನವಿ ಮಾಡ್ತೇನೆ, ಇನ್ನು ಸಮಯ ಇಲ್ಲ, ಇನ್ನು ಇರುದೇ 48 ಗಂಟೆಗಳ ಸಮಯ. ನೀವೆಲ್ಲ ಇಲ್ಲಿ ಬಂದಿರತಕ್ಕಂಥವ್ರು ಓಟ್ ಹಾಕ್ಲಿಕ್ಕೆ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಮೊಬೈಲ್ ಅನ್ನ ತಗೊಳ್ಳಿ, ಸುಮಾರು 500-600 ನಂಬರ್ಗಳು ತಮ್ಮ ಮೊಬೈಲ್ಗಳಿರುತ್ತೆ. ಸ್ನೇಹಿತರಿಗೆ ಫೋನ್ ಮಾಡಿ ಶೋಭಾ ಕರಂದ್ಲಾಜಿ ಅವ್ರನ್ನ MP ಮಾಡಿ, ಮೋದಿ ಅವರನ್ನ ಪ್ರಧಾನಿ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಭಾರತ್ ಬೋಲೋ ಭಾರತ್ ಮಾತಾ ಕಿ ಜೈ, ಚೌಕಿದಾರ್ ನಾನು ಚೌಕಿದಾರ್ ಅನ್ಬೇಕು, ಚೌಕಿದಾರ್ ನಾನು ಚೌಕಿದಾರ್ ಅಂತ ಹೇಳಿ, ಚೌಕಿದಾರ್ 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 ನಾನು ಚೌಕಿದಾರ್. ಜೈ ಹಿಂದ್ ಜೈ ಕರ್ನಾಟಕ. ಇಲ್ಲಿಗೆ ಈ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಸತಿಗೆ ರೋಡ್ ಶೋನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು